ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜನ ಕೊಟ್ಟಿದ್ದು ಪ್ರಚಂಡ ಗೆಲುವು ಅದಕ್ಕೆ ಗ್ಯಾರಂಟಿ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ ಗ್ಯಾರಂಟಿ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಯಿತು ಬಿ ಜೆ ಪಿಯ ಆಡಳಿತವು ಕಾಂಗ್ರೆಸ್ಗೆ ಅಷ್ಟೇ ಪ್ಲಸ್ ಆಯಿತು ಬಿ ಜೆ ಪಿ ಆಡಳಿತದಲ್ಲಿ ಜನ ನೋಡಿದ್ದು ಹಲಾಲು ಹಿಜಾಬು ಜಟ್ಕಾಕಟ್ಟು ಆಜಾನು ಹಿಂದೂ ಜಾತ್ರೆಯಲ್ಲಿ ಸಾಬ್ರು ವ್ಯಾಪಾರ ಮಾಡೋಂಗಿಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕಾಯ್ತಾ ಇಲ್ಲ ಹಿಜಾಬ್ ಗಲಾಟೆಗಳು ಇದು ಮಾತ್ರ ಅದೇ ಸರಿ ಅನ್ನುವಂತ ಆಗಿದ್ದರೆ ಜಾತ್ಯಾತೀತ ಸಮಾಜದ ಒಳಗೆ ಭಾರತದ ಒಳಗೆ ಅಥವಾ ಕರ್ನಾಟಕದ ಒಳಗೆ ಜನ ಮತ್ತೆ ಬಿ ಜೆ ಪಿನೇ ಗೆಲ್ಲಿಸಬೇಕಿತ್ತು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಮೋದಿ ಬಂದರು ಪ್ರಚಾರವನ್ನು ಮಾಡಿದ್ರು ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಅಂತ ಘೋಷಣೆಯನ್ನು ಕೂಗಿದ್ರು ಜನ ಮೋದಿ ಮಾತನ್ನು ಕೇಳಿದ್ರು ಬಹುಮತದ ಸರ್ಕಾರವನ್ನು ತಂದರು ಆದರೆ ಬಿ ಜೆ ಪಿ ಕಾಂಗ್ರೆಸ್ ಮತ್ತೊಂದು ಕಡೆ ಇಬ್ಬರಿಗೂ ಮೆಜಾರಿಟಿ ಬರಲ್ಲ ಕುಮಾರಸ್ವಾಮಿಯವರು ಕಿಂಗ್ ಮೇಕರ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರರಲ್ಲಿ ತೊಂಬತ್ತು ಜನ ಅದೇ ಗೆ ಸಿಂಗಲ್ ಇದ್ದರು ಆದರೆ ಎಲ್ಲವನ್ನ ಮೀರಿ ಕಾಂಗ್ರೆಸ್ ಯಶಸ್ಸನ್ನು ಸಾಧಿಸ್ತು ಹಂಗಾದ್ಮೇಲೆ ಲೋಕಸಭೆಯಲ್ಲಿ ಅವ್ರು ಫುಲ್ಲು ಫ್ಲಾಪ್ ಆಯ್ತಾರೆ ಅಂತ ಒಪ್ಕೊಳ್ಳೋಕ್ಕಾಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗುತ್ತೆ ಬಿ ಜೆ ಪಿಗರು ನಾವು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಿಸ್ತೀವಿ ಅಂತ ಹೇಳೋರೆ ಆದರೆ ಜೆ ಡಿ ಎಸ್ ಅಭ್ಯರ್ಥಿಗಳು ಕಣಕ್ಕಿಳುವ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗರೇ ಎಷ್ಟರ ಮಟ್ಟಿಗೆ ಸಪೋರ್ಟನ್ನು ಮಾಡ್ತಾರೆ ಗೊತ್ತಿಲ್ಲ ಹಾಸನದಲ್ಲಿ ಪ್ರೀತಂ ಗೌಡರು ಮಾತನ್ನು ಕೇಳ್ತಾ ಇದ್ದರೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದರೆ ಅವರು ಸಪೋರ್ಟ್ ಮಾಡ್ತಾರ ಗೊತ್ತಿಲ್ಲ ಹಂಗಂತ ನೆಗೆಟಿವ್ ಮಾಡದೇ ಇರ್ಬೋದು ಆದರೆ ನ್ಯೂಟ್ಲಾಗ್ಬೋದು ಹಾಸನದ ಮೈತ್ರಿ ಟಿಕೆಟ್ ಬಿ ಜೆ ಪಿಗೆ ಬರಲಿ ಅಂತ ಕೂಡ ಅವ್ರು ಕೇಳ್ತಾ ಇದ್ದಾರೆ ಇದು ವಿಜೇಂದ್ರ ಅವ್ರ ಗಮನಕ್ಕೆ ಇರೋಲ್ವ ಅಥವಾ ವಿಜೇಂದ್ರ ಅವ್ರ ಗಮನಕ್ಕಿದ್ದರೂ ಅವರು ಸುಮ್ಮನಿದ್ದಾರೆ ಅಂದರೆ ಏನರ್ಥ ಇಂಥ ಎಲ್ಲ ಲೆಕ್ಕಾಚಾರದ ನಡುವೆ ಬಿಜೆಪಿಯಲ್ಲಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲೇ ಕೂಡ ಗೊಂದಲಗಳಿದೆ ಅದನ್ನು ಸರಿಪಡಿಸಿಕೊಂಡು ನಾವು ರಿಸಲ್ಟ್ ಎರಡು ಅಂಕಿಗೆ ತರಲೇಬೇಕು ಅನ್ನೋ ಸಂಕಲ್ಪವನ್ನು ಕಾಂಗ್ರೆಸ್ ಮಾಡಿದೆ ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಕೊನೆ ಕ್ಷಣದ ಸರ್ವೆಯನ್ನು ನಡೆಸ್ತಾ ಇದೆ ಇದೇ ಫುಲ್ ಆ್ಯಂಡ್ ಫೈನಲ್ ಇನ್ನೊಂದು ಸರ್ವೆ ನಡೆಯುತ್ತೆ ಸದ್ಯದಲ್ಲೇ ನಡೆಯುತ್ತೆ ಇನ್ನೊಂದು ವಾರದಲ್ಲಿ ಅದರ ರಿಪೋರ್ಟ್ ಬರುತ್ತೆ ಅದರ ಆಧಾರದ ಮೇಲೆ ಮೊದಲ ಹಂತದಲ್ಲಿ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡಲೇಬೇಕು ಅಥವಾ ಹನ್ನೆರಡು ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ನೀವು ಕೆಲಸ ಶುರು ಹಚ್ಕೊಳ್ಳಿ ಅಂತ ಹೇಳಬೇಕು ಇಲ್ಲಾಂದ್ರೆ ರಿಸಲ್ಟ್ ಮಾಡೋದು ಕಷ್ಟ ಇದೆ ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಕಾಂಗ್ರೆಸ್ ಅದಾಗಲೇ ಸಂದೇಶವನ್ನು ರವಾನಿಸಿ ಕೆಲಸವನ್ನು ಮಾಡಲು ಹೇಳಿದೆ ಆದರೆ ಅದೇ ಪಟ್ಟಿ ಫೈನಲ್ ಆಗುತ್ತಾ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಖರ್ಗೆ ಅವರು ಸಿದ್ದರಾಮಯ್ಯ ಅವರು ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಅಂಕಿತವನ್ನು ಹಾಕಬೇಕು ಅಷ್ಟು ಸುಲಭವಾಗಿ ಅಧಿಕೃತವಾಗುವವರೆಗೂ ಯಾವುದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಎಂ ಪಿ ಅಭ್ಯರ್ಥಿ ಶಿಫಾರಸು ಪಟ್ಟಿಗೆ ಸಚಿವರು ಗಡವನ್ನ ಕೂಡ ಕೇಳಿದ್ದಾರೆ ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಮತ್ತೊಂದು ಸುತ್ತಿನ ಸಮೀಕ್ಷೆಗೆ ಮುಂದಾಗಿದೆ ಇದು ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಮೂಲಗಳಿಂದ ಬರ್ತಿರುವಂಥ ಕೊನೆಯ ಹಂತದ ಕಸರತ್ತಿನ ಮಾಹಿತಿ ಕಾಂಗ್ರೆಸ್ ಹೇಗಾದರೂ ಮಾಡಿ ಈಗಾಗಲೇ ಎರಡು ಮೂರು ಸರ್ವೆಗಳಾಗಿದೆ ಪಾರ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೂಡ ಇಂಡಿವಿಜುವಲ್ ಆಗಿ ಸರ್ವೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಇವೆಲ್ಲದರ ಅಂತಿಮ ಸ್ವರೂಪವಾಗಿ ಕೊನೆಯ ಹಂತದ ಸರ್ವೆಯನ್ನು ಮಾಡಿಸಿ ಎಲ್ಲ ಸಚಿವರುಗಳು ಶಾಸಕರು ಹಾಗೆಯೇ ಎ ಐ ಸಿ ಸಿ ನಾಯಕರುಗಳನ್ನು ಕೂರಿಸ್ಕೊಂಡು ಅಂತಿಮವಾಗಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಈಗ ಎಕ್ಸಾಂಪಲ್ ಯಾವುದೋ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಲ್ಕು ಜನವೋ ಐದು ಜನವೋ ಎಮ್ ಎಲ್ ಎಗಳವರೇನೇ ಅವ್ರ ಜೊತೆಗೆ ಸೋತಿರೋ ಇನ್ನು ಮೂರು ಜನ ಯಾರು ಅವ್ರನ್ನೂ ಕರೆಸ್ಕೊಂಡು ಯಾರೋ ಒಬ್ಬ ಅಭ್ಯರ್ಥಿನ ಆಯ್ಕೆ ನಾವು ಮಾಡ್ತಾಯಿದ್ದೀವಿ ಈ ಎಂಟು ಕ್ಷೇತ್ರಗಳಲ್ಲಿ ನೀವು ಲೀಡ್ ತಂದು ಕೊಡ್ತೀರಾ ಎಂಟು ಕ್ಷೇತ್ರದಲ್ಲಿ ನಿಮಗೆ ಮನಸ್ತಾಪ ಇಲ್ವಾ ಅಥವಾ ಮನಸ್ತಾಪ ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಇವೆಲ್ಲದರ ಕೊನೆಯ ಅಂತಿಮ ಸ್ವರೂಪದ ಮೀಟಿಂಗನ್ನು ಮಾಡಿ ಈ ತಿಂಗಳ ಕೊನೆಯಲ್ಲೇ ಟಿಕೆಟ್ ಬಿಡುಗಡೆಯನ್ನು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದೆ ವೀಕ್ಷಕರೇ ಕಾಂಗ್ರೆಸ್ ಕೊನೆಯಂಥದ್ದು ಅಂಥದ್ದು ಸರ್ವೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆದರೆ ಸೂಕ್ತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು